ಗೊತ್ತಿಲ್ಲ ಮಚ್ಚ ಏನಿಲ್ಲ ಮಚ್ಚ ಸಾಮಾನ್ಯವಾಗಿ ಹಳ್ಳಿಗಾಡಿನ ಜನರಲ್ಲಿ ಭೂತ ದೆವ್ವ ಮಾಟ ಮಂತ್ರಗಳ ನಂಬಿಕೆ ಹೆಚ್ಚು. ಕೆಲವರು ವೈಜ್ಞಾನಿಕವಾಗಿ ಇವೆಲ್ಲ ಸುಳ್ಳು ಅಂತಾರೆ. ಆದರೆ ವೈಜ್ಞಾನಿಕವಾಗಿ ಸುಳ್ಳು ಎನ್ನುವರು ಕೂಡ ಈ ಗ್ರಾಮದಲ್ಲಿ ರಾತ್ರಿ ವೇಳೆ ಕೇಳಿ ಬರುವ ಭಯಾನಕ ಧ್ವನಿಯ ಬಗ್ಗೆ ಸ್ಪಷ್ಟ ಉತ್ತರ ಕೊಡಲು ಹಿಂಜರಿಯುವಂತಹ ಘಟನೆ ಇತ್ತೀಚೆಗೆ ನಡೆದಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಗಂಗಮ್ಮನಹಳ್ಳಿಯಲ್ಲಿ ಇಂಥದೊಂದು ಅವಘಡ ನಡೆಯುತ್ತಿದೆ. ಗಂಗಮ್ಮನಹಳ್ಳಿಯಲ್ಲಿ ಅಗೋಚರ ಶಕ್ತಿಯೊಂದು ಕರ್ಕಶವಾಗಿ ಕೂಗುವ ಸದ್ದು ದಿನನಿತ್ಯ ಕೇಳಿ ಬರ್ತಾ ಇದೆ. ಈ ನಿಗೂಢ ರೀತಿಯ ಕೂಗಾಟಕ್ಕೆ ಬೆಚ್ಚಿಬಿದ್ದ ಜನ ಭಯದಲ್ಲೇ ವಾಸಿಸುತ್ತಿದ್ದಾರೆ. ಸಂಜೆ 8 ಗಂಟೆಯ ನಂತರ ಆ ಧ್ವನಿ ಒಮ್ಮೆ ಗಂಡಸಿನ ರೀತಿ ದೊಡ್ಡ ಧ್ವನಿಯಲ್ಲಿ ಅಳುತ್ತದೆ, ಇನ್ನೊಮ್ಮೆ ಮಗುವಿನ ಗಹಗೈಕೆಯ ನಗುವಿನ ರೀತಿ ನಗು ಕೇಳಿಬರುತ್ತದೆ. ಇದು ಗ್ರಾಮದ 80% ಜನರ ಅನುಭವಕ್ಕೆ ಬಂದಿದೆ ಎಂದು ನಂಬಲಾಗಿದೆ. ಇನ್ನು ವಿಚಿತ್ರ ಅಂದ್ರೆ ಗಂಗಮ್ಮನ ಹಳ್ಳಿಯ ದಕ್ಷಿಣ ಭಾಗದಲ್ಲಿರುವ ಏಕಶಿಲಾ ಬೆಟ್ಟದ ಹಿಂದೆ ಈ ನಿಗೂಢ ಧ್ವನಿ ಪ್ರತಿಧ್ವನಿಸುತ್ತಿದೆ. ಅಷ್ಟೇ ಅಲ್ಲದೆ ಒಂಟಿಯಾಗಿ ಓಡಾಡುವರನ್ನ ಈ ಧ್ವನಿ ಬಿಟ್ಟು ಬಿಡದೆ ಹಿಂಬಾಲಿಸುತ್ತದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಹೀಗಾಗಿ ರಾತ್ರಿ ಹೊತ್ತು ಜಮೀನಿಗೆ ನೀರು ಬಿಡಲು ಹೋದರೆ ತಡರಾತ್ರಿ ಗ್ರಾಮಕ್ಕೆ ಬಂದರೆ ಮಧ್ಯ ಬಂದು ಅಡ್ಡಗಟ್ಟುತ್ತದೆ ಈ ನಿಗೂಢ ಧ್ವನಿ. ಇಲ್ಲಿಯವರೆಗೂ ಯಾರಿಗೂ ಕಾಣಿಸದೆ ಕೇವಲ ಧ್ವನಿಯೇ ಜನರ ನೆಮ್ಮದಿಯನ್ನು ಕೆಡಿಸಿದೆ ಅಂದರೆ ನೀವು ನಂಬಲೇಬೇಕು. ಆದರೆ ಗುಂಪು ಗುಂಪಾಗಿ ಹೋದರೆ ಈ ಧ್ವನಿ ಕೇಳಿಸಲ್ಲ ಅನ್ನುತ್ತಾರೆ ಇಲ್ಲಿನ ಜನರು. ಇನ್ನು ಕೆಲವರು ಇದು ಗ್ರಹಚೇಷ್ಟೆ, ಊರ ಮಾರಮ್ಮನಿಗೆ ಶಾಂತಿ ಮಾಡಿಸಬೇಕೆಂದು ಅನ್ನುತ್ತಿದ್ದಾರೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ಮುಂದೆ ಈ ವಿಚಿತ್ರ ಧ್ವನಿ ಹೆಚ್ಚಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಆದರೆ ಇಲ್ಲಿಯವರೆಗೂ ಈ ನಿಗೂಢ ಧ್ವನಿಯ ಬಗ್ಗೆ ಎಲ್ಲಿಯೂ ಸುಳಿವು ಸಿಕ್ಕಿಲ್ಲ. ಇನ್ನು ಕೆಲವರು ಹೊರಗಿನಿಂದ ಬಂದಂತಹ ಕೆಲವು ಜನರು ಬೇಕು ಅಂತಲೇ ಇದನ್ನ ಚೇಷ್ಟೆ ಮಾಡುತ್ತಿದ್ದಾರೆ ಎಂದು ಕೂಡ ಅನುಮಾನಿಸುತ್ತಿದ್ದಾರೆ. ಆದರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದನ್ನ ಬರುವ ದಿನಗಳೇ ಇದಕ್ಕೆ ಉತ್ತರ ಕೊಡುತ್ತವೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಇಂತಹದೇ ಹಲವಾರು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಹಿಂದೆ 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 ಹಿ